ವಿಜಯಪುರ ಸುದ್ದಿ. ನಾಲತ್ವಾಡ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಚಿಮ್ಮಲ್ಗಿ ಏತ ನೀರಾವರಿ ಯೋಜನೆಯಡಿಯಲ್ಲಿ D13 ಹೇ ಕಾಲುವೆಯ ಕಾಮಗಾರಿಯು ಕಳೆದ 10 ವರ್ಷದಿಂದ ಕಾಮಗಾರಿಯ ಕೆಲಸವನ್ನು ಅಪೂರ್ಣಗೊಂಡಿದ್ದು, ಅದನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವಂತೆ ನಾಲತ್ವಾಡ ರೈತರು ಆಗ್ರಹಿಸಿದರು. ಇದಕ್ಕೂ ಮೊದಲು ನಾಲತ್ವಾಡ ಪಟ್ಟಣದ ಮಾಜಿ ಸಚಿವರು ಆದ JS ದೇಶ್ಮುಖ್ ಇವರ ಮೂರ್ತಿಗೆ ಹೂಮಾಲೆಯನ್ನು ಹಾಕಿ ನಂತರ ಮನವಿ ನೀಡಲು ಆಲಿಮಟ್ಟಿಗೆ ತೆರಳಿದರು. ಕಾಲುವೆಯ ಕಾಮಗಾರಿ ಅರಸನಾಳ್ ಗ್ರಾಮದ ಹತ್ತಿರ ಸ್ಥಗಿತಗೊಂಡು ದಶಕಗಳೇ ಗತಿಸಿ ಹೋಗಿವೆ. ಇನ್ನಾದರೂ ತ್ವರಿತಗತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮತ್ತು ಸದರಿ D13 ಹೇರಲ್ಲಿ ಇನ್ನು ಕೆಲವು ಲ್ಯಾಟರಲ್ ಸಬ್ ಕ್ಯಾಟರಲ್ಗಳ ಕೆಲಸವನ್ನು ಮಾಡಿರುವುದಿಲ್ಲ. ಸದರಿ D13 ಹೇರಲ್ಲಿ ಬರುವ ಕೆಲವು ಲ್ಯಾಟರಲ್ಗಳು ಮೈನರ್ ಲ್ಯಾಟರಲ್ಗಳು ಹಾಗೂ FICಗಳ ಕಾಮಗಾರಿ ಮುಗಿದಿದೆ. ನೀರು ಹರಿಸದ ಕಾರಣ ಮಳೆಯ ನೀರು ಕಾಲುವೆಗೆ ಬಂದು ಹೂಳು ತುಂಬಿ ಕೆಲವು ಕಾಲುವೆಗಳು ಇಲ್ಲದಂತೆ ಆಗಿರುತ್ತವೆ. ಅವುಗಳನ್ನು ಆದಷ್ಟು ಸರಿಪಡಿಸುವುದರ ಜೊತೆಗೆ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ನಾಲತ್ವಾಡ ಪಟ್ಟಣದ ರೈತ ಹೋರಾಟ ವೇದಿಕೆ ಸಮಿತಿಯವರು ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ HSುರೇಶ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಶಂಕರರಾವ್ ದೇಶ್ಮುಖ್, ಗುರುಪ್ರಸಾದ್ ದೇಶ್ಮುಖ್, ಜಿ ಮಾಂತ್ಗೌಡ, ಬಸವರಾಜ್ ಗಡ್ಡಿ, ಮಾಂತೇಶ್ ಗಂಗನಗೌಡರ್, ಮುದುಕಣ್ಣ ಗಂಗನಗೌಡರ್, ಬಸಣ್ಣ ಡೇರೆದ್, ಬಾಲಚಂದ್ರ ಗದುಗಿನ್, ಕಾಂತು ಹಿರೇಮಠ್, ಇನ್ನುಳಿದ ರೈತರು ಉಪಸ್ಥಿತರಿದ್ದರು. ವರದಿ ಪ್ರೀತಿ ರಾಟಿ, ನಾರಾಯಣಪುರ. ನಮಗೂ ಇದು ಕೆಲಸ ಆಗ್ಲಿಲ್ಲಪ್ಪ ಅಂತ ನಮಗೂ ಬೇಜಾರಿದೆ. ಇದನ್ನ ಸೆಟ್ರೇಟ್ ಮಾಡಕ್ ಪ್ರಯತ್ನ ಪಡ್ತೀವಿ. ಆಮೇಲೆ FIC ಬಗ್ಗೆನೂ ಕೇಳಿದ್ದೀರಿ, ಅವ್ರಿಗೂ ನಾವು ಸರ್ ಮೇನ್ ಅರ್ಸನಾದಾಗ ರೈತರ ಸ್ಟೇವ್ ಇರಲ್ರಿ ಸರ್, ಮೇನ್ ಮೇಜರ್ ಸಮಸ್ಯೆ ಇರೋದು ಅದ್ರ ಫಸ್ಟ್ ಅವ್ರಿಗೆ ಪರಿಹಾರ ಕೊಟ್ಟು ಕ್ಲಿಯರ್ ಮಾಡೋದು ದಯವಿಟ್ಟು ಸರ್. ಅದು ಮೇನ್ ಇಂಪಾರ್ಟೆಂಟ್ ಸರ್, ಅದನ್ನ ಕ್ಲಿಯರ್ ಮಾಡಿದ್ರೆ ಮಾಡದೇ ಇದ್ರೆ ಮುಂದೆ ಯಾವ ಕ್ಲಿಯರ್ ಆಗಲ್ಲ ಸರ್. ಅಲ್ಲಿ ಬಂದು ನಿಂತ್ಕೊಳ್ತೀವಿ. ಅದು SL ಹೋಗಿ ಸಂಬಂಧಪಟ್ಟಂಗೆ ನಾವು ಬರಿಬೋದು ಅಷ್ಟೇ ಹೊರತು ನನಗೆ ಕೊಡೋಕೆ ಅಧಿಕಾರ ನನಗೆ ಯಾರು ಸಂಬಂಧಪಟ್ಟಿರೋರ್ಗೆ ನಾನು ಮಾಡಿಸೋ ಜವಾಬ್ದಾರಿ ನಾನು ಬರ್ಕೊಂಡು.